ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡಿಫ್ರೆಂಟ್ ಟಾಪಿಕ್ ಮಾಡ್ತಾ ಇದ್ದೀನಿ. ಟಾಪಿಕ್ ಏನು ಅಂದ್ರೆ, ನಾನು ನನ್ನ ಮೈಸೂರು ಹೋಮ್ ಟೂರ್ ವಿಡಿಯೋ ಹಾಕಿದಾಗ ನೀವೆಲ್ಲರೂ ಹೇಳಿದ್ರಿ ನಿಮ್ಮ ಮನೆ ತುಂಬಾನೇ ನೀಟ್ ಅಂಡ್ ಕ್ಲೀನ್ ಇದೆಯಂತ. ಸೊ ಮನೆ ನೀಟ್ ಅಂಡ್ ಕ್ಲೀನ್ ಇರೋದಕ್ಕೆ ತುಂಬಾ ಹಲವಾರು ರೀತಿಯ ಕಾರಣಗಳು ಇದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿ ಒಬ್ಸರ್ವ್ ಮಾಡಿ ಹಲವಾರು ಜನ ಆ ತರ ಕಾಮೆಂಟ್ ಮಾಡಿದ್ದಕ್ಕೆ. ಸೊ ಯಾ, ಇವತ್ತು ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಮನೇನ ನೀಟ್ ಅಂಡ್ ಕ್ಲೀನ್ ಇಡಬೇಕು ಅಂದ್ರೆ ಟಾಪ್ 10 ಟಿಪ್ಸ್ ಯಾವುದು ಅನ್ನೋದು. ಇದನ್ನ ಪ್ರತಿದಿನ ನೀವು ಫಾಲೋ ಮಾಡಿದ್ರೆ ನನ್ನ ಮನೆ ತರ ನಿಮ್ಮ ಮನೇನೂ ನೀಟ್ ಅಂಡ್ ಕ್ಲೀನ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಪ್ರತಿಯೊಬ್ಬರಿಗೂ ಗೊತ್ತಿದೆ ಮನೆಯಲ್ಲಿ ನಿತ್ಯದ ಕೆಲಸ ಏನು, ಯಾವುದು, ಹೇಗೆ ಮಾಡೋದು ಅಂತ. ಆದರೆ ನಾವೆಲ್ಲರೂ ಅದನ್ನು ಪ್ರತಿದಿನ ಮಾಡ್ತೀವ. ಕ್ಲೀನ್ ಇಡೋದು ಅಂದರೆ ಬರೇ ಕ್ಲೀನ್ ಮಾಡೋದು, ನೀಟ್ ಆ್ಯಂಡ್ ಕ್ಲೀನ್ ಅಂದರೆ ಪ್ರತಿಯೊಂದು ವಸ್ತುನ ಅದರ ಜಾಗದಲ್ಲೇ ಇಟ್ಟು ಅದನ್ನೆಲ್ಲ ಚೆನ್ನಾಗಿ ಜೋಡಿಸೋದು. ಆವಾಗ ಮಾತ್ರ ಮನೆ ತುಂಬಾ ಚಂದವಾಗಿ ಸ್ಪೇಷಿಯಸ್ ಆಗಿ ಕಾಣುತ್ತೆ. ಪ್ರತಿದಿನ ಮಾಡಬೇಕಾಗಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಅಂದರೆ ಮನೆ ಕಸ ಗುಡಿಸೋದು ಆ್ಯಂಡ್ ಮನೆ ಒರೆಸೋದು. ವೆಂಟಿಲೇಷನ್ ಎಲ್ಲ ಜಾಸ್ತಿ ಇರಬೇಕಾದ್ರೆ ಮನೆಯಲ್ಲಿ ಡಸ್ಟ್ ಎಲ್ಲ ಕಡೆ ಬಂದು ಕೂತಿರುತ್ತೆ, ಅದೆಲ್ಲ ನಮ್ಮ ಕಾಲಿಗೆಲ್ಲ ಅಂಟ್ಕೊಳ್ಳಲ್ವಾ, ಅದರಲ್ಲೇ ನಾವು ಹೋಗಿ ಬೆಡ್ಡಲ್ಲೆಲ್ಲ ಇರಲ್ವಾ. ಸೊ ಪ್ರತಿದಿನ ಮನೇನ ಗುಡಿಸಿ ಒರೆಸೋದು ಬಹಳನೇ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಮನೆಯಲ್ಲಿ ಅಡುಗೆ ಮನೆ ಅನ್ನೋ ಜಾಗದಲ್ಲಿ ಬಹಳಷ್ಟು ಕೆಲಸ ಮಾಡ್ತೀವಿ. ಅಡುಗೆ ಎಲ್ಲ ಆದಮೇಲೆ ನಮ್ಮ ಗ್ಯಾಸ್ ಈ ರೀತಿ ಆಗುತ್ತೆ. ಸೊ ಹಾಗಾಗಿ ಅದನ್ನು ನಿತ್ಯ ಕ್ಲೀನ್ ಮಾಡೋದು ಬಹಳನೇ ಇಂಪಾರ್ಟೆಂಟ್. ಅಂದ್ಕೊಂಡಿರ್ತೀವಿ ಇಬ್ಬರೇ ಇದ್ದೀವಿ, ಅಷ್ಟೊಂದು ಗಲೀಜಾಗಿಲ್ಲ, ಪ್ರತಿದಿನ ಗಲೀಜು ಕಾಣಿಸಲ್ಲ, ಬಟ್ ಆ ಗಲೀಜೆಲ್ಲ ಸೇರಿಕೊಂಡು ಒಂದು ವಾರಕ್ಕೆ ತುಂಬಾ ಕಾಣಿಸುತ್ತೆ. ಆ ಒಂದು ವಾರದ ಗಲೀಜನ್ನ ತೆಗಿಬೇಕು ಅಂದರೆ ತುಂಬ ಟೈಮ್ ಬೇಕಾಗುತ್ತೆ. ಅದು ಬೇರೆ ಅಂಟ್ಕೊಂಡ ಮೇಲೆ ಬ್ರೌನ್ ಬ್ರೌನ್ ಪಾರ್ಟಿಕಲ್ಸ್ ಥರ ಅಲ್ಲೇ ಇರುತ್ತೆ. ಕಷ್ಟಪಟ್ಟು ತೆಗೆಯೋದಕ್ಕಿಂತ ಗ್ಯಾಸ್ ಗಲೀಜಾಗಿ ಕಾಣೋದಕ್ಕಿಂತ ಪ್ರತಿದಿನ ಅಡುಗೆ ಮಾಡಿದ ಮೇಲೆ ಗ್ಯಾಸ್ನ ಕ್ಲೀನ್ ಮಾಡೋದನ್ನು, ಸ್ಲ್ಯಾಬ್ನ ಕ್ಲೀನ್ ಮಾಡೋ ಪ್ರಾಕ್ಟೀಸ್ನ ಮಾಡ್ಕೋಬೇಕು. ಅಡುಗೆ ಆಗಿದ ತಕ್ಷಣವೇ ಪಾತ್ರೆನ ತೊಳಿರಿ, ಆವಾಗ ನಿಮಗೆ ರಿಲೀಫ್ ಅನಿಸುತ್ತೆ. ಸಿಂಕಲ್ಲಿ ಅಷ್ಟೊಂದು ಪಾತ್ರೆಗಳು ಇಟ್ಟಾಗ ಅದು ನೋಡೋಕ್ಕೂ ಚೆನ್ನಾಗಿ ಕಾಣಿಸಲ್ಲ, ಸ್ಮೆಲ್ ಬೇರೆ ಬರ್ತಾ ಇರುತ್ತೆ. ಬೆಳಿಗ್ಗೆ ಊಟ ಆಗಿದ ತಕ್ಷಣ ಬೆಳಿಗ್ಗೆದ ಪಾತ್ರೆ ತೊಳಿರಿ, ಮಧ್ಯಾಹ್ನ ಆದಮೇಲೆ ಮಧ್ಯಾಹ್ನದ್ದು, ರಾತ್ರಿ ಆದಮೇಲೆ ರಾತ್ರಿದ್ದು. ತುಂಬ ಜನ ಏನು ಮಾಡ್ತಾರೆ ಅಂದರೆ ರಾತ್ರಿ ಪಾತ್ರೆಯೆಲ್ಲ ಬೆಳಿಗ್ಗೆ ಎದ್ಮೇಲೆ ತೊಳೆಯೋದಕ್ಕೆ ಇಡ್ತಾರೆ. ಅದಂತೂ ಮಾಡಬೇಡಿ. ಆ ಥರ ಮಾಡಿದಾಗ ಸ್ವಲ್ಪ ಫ್ಲೈಸ್ಗೆಲ್ಲ ನಾವು ಅವಕಾಶ ಕೊಟ್ಟಂಗೆ ಆಗುತ್ತೆ. ಏನಾದರೂ ಬಂದು ಅದ್ರ ಮೇಲೆ ಕೂತ್ಕೊಳ್ಳೋದು ಅಥವಾ ಮನೆ ಎಲ್ಲ ಸ್ಮೆಲ್ ಬರೋದು ಎಲ್ಲ ಆಗುತ್ತೆ. ಸೊ ದಿನಕ್ಕೆ 3-4 ಸತಿ ಆದರೂ ಪಾತ್ರೆನ ತೊಳೆಯುವಂಥ ಅಭ್ಯಾಸ ಮಾಡ್ಕೊಳ್ಳಿ. ಇದಾಗಿದ ತಕ್ಷಣವೇ ಹೇಗಿದ್ರೂ ಸಿಂಕಲ್ಲಿ ಇಡ್ತಿರಲ್ಲ, ಸಿಂಕ್ ಕ್ಲೀನ್ ಮಾಡಿಬಿಡಿ, ಸುಲಭನೇ ಆಗುತ್ತೆ ನಿಮಗೆ ಆವಾಗ. ಆದರೆ ನೆನಪಿರಲಿ, ಪಾತ್ರೆ ತೊಳೆಯೋ ಸ್ಕ್ರಬ್ಬರಲ್ಲಿ ಸಿಂಕ್ನ ಮಾತ್ರ ತೊಳಿಬೇಡಿ, ಅದಕ್ಕೆ ಬೇರೆನೇ ಇಟ್ಕೊಂಡಿರಿ. ನೀಟಾಗಿ ಸ್ಲ್ಯಾಬ್ ಪಕ್ಕ ಆ ಗೋಡೆಗಳು ಪೈಪ್ ಎಲ್ಲ ಚೆನ್ನಾಗಿ ತೊಳಿರಿ. ಆವಾಗ ಸಿಂಕ್ ನೋಡೋದಕ್ಕೂ ಚೆನ್ನಾಗಿರುತ್ತೆ. ನೀವು ಚಿಕನ್ ಮಟನ್ ಏನು ಕ್ಲೀನ್ ಮಾಡಿದ್ರೂ ಅದರ ಸ್ಮೆಲ್ ಬೇರೆ ಬರಲ್ಲ. ಸೊ ದಿನನಿತ್ಯ ಸಿಂಕ್ನ ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದ್ರ ಜೊತೆಗೆ ನೀವೇನಾದರೂ ಕ್ಲೀನ್ ಮಾಡಿದಾಗ ಅಲ್ಲಲ್ಲೇ ನೀರನ್ನ ಬಿಡಬೇಡಿ. ಒಂದು ಬಟ್ಟೆ ತಗೊಂಡು ಈ ಥರ ಅದನ್ನೆಲ್ಲ ಚೆನ್ನಾಗಿ ವೈಪ್ ಮಾಡಿ. ಇದ್ರ ಜೊತೆಗೆ ನೆನಪಿರಲಿ, ನಾವು ಸಿಂಕ್ ಬಾತ್ರೂಮ್ ಟಾಯ್ಲೆಟ್ನ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಇಡಬೇಕು. ಯಾಕಂದರೆ ಇದನ್ನು ಹಲವಾರು ಬಾರಿ ನಾವು ದಿನದಲ್ಲಿ ಉಪಯೋಗಿಸ್ತೀವಿ. ಸೊ ಹಾಗಾಗಿ ಇಲ್ಲ ಇದನ್ನು ವಾರಕ್ಕೊಂದ್ಸತಿ ತೊಳೆದ್ರೆ ಏನೂ ಆಗಲ್ಲ ಅಂತ ಅನ್ಕೋಬೋದು. ಆ ಬಿಳಿ ಸರ್ಫೇಸ್ ಮೇಲೆ ಕಾಣಿಸಲ್ಲ, ಬಟ್ ಹೋಗ್ತಾ ಹೋಗ್ತಾ ನಮಗೆ ಅಲ್ಲಿ ಬ್ರೌನ್ ಲೇಯರ್ ಫಾರ್ಮ್ ಆಗೋದು ಕಾಣಿಸುತ್ತೆ, ಒಂದು ಸ್ವಲ್ಪ ಗಲೀಜು ಕಾಣಿಸುತ್ತೆ. ಅದೆಲ್ಲ ಇದ್ದಾಗ ಹೋಗೋದಕ್ಕೆ ಇಷ್ಟ ಆಗುತ್ತಾ? ಇಲ್ಲ. ಇನ್ನು ಟಾಯ್ಲೆಟ್ಗೆ ಹೋಗಬೇಕಾದ್ರೆ ನೀಟಾಗಿ ಫ್ಲಶ್ ಮಾಡಿ ಎಲ್ಲ ಬನ್ನಿ. ನಮ್ಮ ಮನೆ ಟಾಯ್ಲೆಟ್ ನಾವು ಕ್ಲೀನ್ ಮಾಡೋದಕ್ಕೆ ಯಾಕೆ ಗಲೀಜು ಅಲ್ವಾ? ಸೊ ಹಾಗಾಗಿ ಒಂದು ಬ್ರಷ್ ತಗೊಂಡು ನೆಲನೆಲ್ಲ ಚೆನ್ನಾಗಿ ಕ್ಲೀನ್ ಉಜ್ಜಿ, ಅದರ ಸೈಡೆಲ್ಲ ತುಂಬಾ ಚೆನ್ನಾಗಿ ನೀಟ್ ಆ್ಯಂಡ್ ಉಜ್ಜಿ, ಆವಾಗ ನಮಗೂ ತುಂಬಾ ಕ್ಲೀನ್ ಅನಿಸುತ್ತೆ. ಇಷ್ಟೆಲ್ಲ ಮಾಡಬೇಕಾದ್ರೆ ಆವಾಗ ತೊಳೆದಿರೋ ಪಾತ್ರೆ ಒಣಗಿರುತ್ತಾ? ಸ್ವಲ್ಪ ಆದರೂ ನಮ್ಮ ಮನೆಯಲ್ಲಿ ನಾವು ಈ ಥರ ಅದನ್ನು ಒರೆಸಿ ಇಡ್ತೀವಿ. ನಿಮಗೆ ಹಾಗೇ ಇಡ್ತೀರಂದರೆ ಇಡ್ಬೋದು, ಬಟ್ ಒಟ್ಟಿನಲ್ಲಿ ಆ ಪಾತ್ರೆನ ಸಂಜೆ ತನಕ ಅಲ್ಲೇ ಬಿಡಬಾರ್ದು. ಅದನ್ನು ಚೆನ್ನಾಗಿ ಅದರ ಜಾಗ ಎಲ್ಲಿ ಅಲ್ಲಲ್ಲಿ ಜೋಡಿಸ್ಬೇಕು. ಮನೆಯಲ್ಲಿ 2-3 ಜನ ಜಾಸ್ತಿ ಇದ್ದರೆ ಈ ಥರ ಲಾಕ್ಡೌನ್ ಟೈಮಲ್ಲಿ ನಾವು ಕೆಲಸವನ್ನು ಹಂಚ್ಕೋಬೋದು. ಇದಾಗಿದ ತಕ್ಷಣ
ಬಟ್ಟೆ ಹಾಕೋದನ್ನು ಮರಿಬೇಡಿ. ಅಂದ್ಕೊಂಡಿರ್ತೀವಿ ಇವತ್ತು ಜಾಸ್ತಿ ಬಟ್ಟೆ ಇಲ್ಲ ಯಾಕೆ ಹಾಕಬೇಕು ಅಂತ. ಕೆಲವರು ವಾರಕ್ಕೊಂದ್ಸತಿ ಬಟ್ಟೆ ತೊಳೆಯೋದು ಇದೆ, ಕೈಯಲ್ಲಿ ಬಟ್ಟೆ ತೊಳೆಯೋದಾಗಿರ್ಬೋದು, ಮೆಷಿನಲ್ಲಿ ಬಟ್ಟೆ ತೊಳೆಯೋದಾಗಿರ್ಬೋದು. ಪ್ರತಿದಿನ ಬಟ್ಟೆ ತೊಳಿರಿ, ಯಾಕಂದರೆ ನಾವು ಹಾಕೊಂಡಿರೋ ಬಟ್ಟೆ ಅದರಲ್ಲಿ ನಮ್ಮ ಸ್ವೆಟ್ ಎಲ್ಲ ಇರುತ್ತೆ, ಅದು ಆವಾಗವಾಗ ಕ್ಲೀನ್ ಆದರೆ ತುಂಬಾ ಒಳ್ಳೆಯದು ಆ್ಯಂಡ್ ಕಮ್ಮಿ ಕೆಲಸನೂ ಆಗುತ್ತೆ. ಆ್ಯಂಡ್ ಬಟ್ಟೆ ಮೆಷಿನ್ಗೆ ಹಾಕಬೇಕಾದ್ರೆ ಪ್ರತಿಯೊಂದು ಬಟ್ಟೆನೂ ಬಿಡಿಸಿ ಬಿಡಿಸಿ ಹಾಕಿ, ಹಾಗೆ ಮುದ್ದೆ ಮಾಡಿ ಹಾಕಿದ್ರೆ ಅದು ಚೆನ್ನಾಗಿ ವಾಶ್ ಬೇರೆ ಆಗಲ್ಲ. ಪ್ರತಿನಿತ್ಯ ನಮ್ಮ ಹೊಟ್ಟೆ ತುಂಬಬೇಕು ಅಲ್ವಾ? ಹೊಟ್ಟೆ ತುಂಬಕ್ಕೆ ನಾವೆಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಿರ್ತೀವಿ. ಊಟ ಮಾಡಬೇಕಾದ್ರೆ ಎಲ್ಲ ಐಟಮ್ಸ್ ತಂದಿರ್ತೀವಿ. ಊಟ ಆದಮೇಲೆ ನೆನಪಿಂದ ಆ ಐಟಮ್ಸ್ನೆಲ್ಲ ಹೋಗಿ ವಾಪಸ್ ಇಡಬೇಕು. ಇಡೋದಷ್ಟೇ ಅಲ್ಲ, ಆ ಜಾಗವನ್ನು ಒರೆಸೋದನ್ನು ಮರಿಬಾರ್ದು. ಅಲ್ಲಿ ನೋಡೋದಕ್ಕೇನು ಗಲೀಜಿಲ್ಲ, ಯಾಕೆ ಒರೆಸ್ಬೇಕು? ಎಸ್, ಒರೆಸಲೇಬೇಕು. ನೀರು ಚೆಲ್ಲಿರುತ್ತೆ, ಪದಾರ್ಥ ತಿಂದಿರೋ ಚೆಲ್ಲಿರುತ್ತೆ, ಗೊತ್ತಾಗಲ್ಲ. ಸೊ ಕ್ಲೀನ್ ಮಾಡಿ. ಇನ್ನೊಂದು, ಮನೆಯಿಂದ ಬಂದಿದ ತಕ್ಷಣ ಯಾವ್ಯಾವ ಐಟಮ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಡಿ. ಇವಾಗ ನಮ್ಮ ತಂದೆಯವರು ಮನೆಯಿಂದ ಬಂದರು, ಅವ್ರ ಹೆಲ್ಮೆಟ್, ಕೀ ಮತ್ತು ಹಾಲು ತೊಗೊಂಡು ಬಂದಿದ್ದಾರೆ. ಅದನ್ನು ಆವಾಗವಾಗಲೇ ಅಲ್ಲಲ್ಲಿ ಇಟ್ಟರೆ ಆಮೇಲೆ ಮಾಡುವಂಥ ಕೆಲಸ ಉಳಿಯುತ್ತೆ ಅಲ್ವಾ? ಆರಾಮದಲ್ಲಿ ಕೂತು ರೆಸ್ಟ್ ಮಾಡ್ಬೋದು. ಇನ್ನು ಸಂಜೆ ಏನು ಮಾಡಬೇಕು? ಪ್ರತಿನಿತ್ಯದ ಬಟ್ಟೆ ಒಣಗಿದ ತಕ್ಷಣವೇ ತೆಗಿಬೇಕು. ಕೆಲವರು ಏನು ಮಾಡ್ತಾರೆ, ಎರಡು ದಿನ ಹೋಗೋ ತನಕನೇ ಅಲ್ಲೇ ಇಡ್ತಾರೆ. ಇನ್ನು ಕೆಲವ್ರಿಗೆ ನೆನಪೇ ಆಗಲ್ಲ. ಸೊ ಆ ಥರ ಮಾಡಬೇಡಿ. ಬಟ್ಟೆ ಒಣಗಿದೆಯಾ ತೆಗಿರಿ, ಇಲ್ಲಾಂದರೆ ಮತ್ತೆ ಬಿಸಿಲು ಬಿಸಿಲಿಗೆ ನಿಮ್ಮ ಬಟ್ಟೆ ಬೇಗ ಫೇಡ್ ಆಗೋ ಚಾನ್ಸಸ್ ಬೇರೆ ಇರುತ್ತೆ ಅಲ್ವಾ? ಸರಿ, ಬಟ್ಟೆ ತೆಗೆದಿದ್ದಾಯಿತು, ಇದನ್ನು ರೂಮಲ್ಲಿ ಹೋಗಿ ಇಡೋಣ, ಆಮೇಲೆ ಮಾಡಿದರೆ ಆಯಿತು. ಆಮೇಲೆ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ. ಆಮೇಲೆ ಅನ್ನೋ ಪದ ನಾವು ಎಷ್ಟು ಆಮೇಲೆ ಆಮೇಲೆ ಮಾಡ್ತೀವೋ ಅಷ್ಟು ಆ ಕೆಲಸ ಹಿಂದೆ ಹೋಗ್ತಾನೆ ಇರುತ್ತೆ. ಸೊ ತಪ್ಪದೆ ಬಟ್ಟೆ ಮಡ್ಚಿದ್ರ ಒಳ್ಳೆ ಕೆಲಸ ಆಗುತ್ತೆ ಅದು. ಸೊ ಹಾಗಾಗಿ ಬಟ್ಟೆ ತಂದಿದ ತಕ್ಷಣ ಅದನ್ನು ಮಡ್ಚಿಬಿಟ್ಟು ಯಾರ್ಯಾರು ಬಟ್ಟೆ ಎಲ್ಲೆಲ್ಲಿ ಇಡಬೇಕು ಎಲ್ಲೆಲ್ಲಿತ್ತು ಅಲ್ಲಲ್ಲೇ ಇಟ್ಟರೆ ಫಟಾಫಟ್ ಕೆಲಸನೂ ಮುಗಿಯುತ್ತೆ, ನೀಟ್ ಆ್ಯಂಡ್ ಕ್ಲೀನಾಗೂ ಕಾಣಿಸುತ್ತೆ. ನೋಡಿದ್ರಲ್ಲ, ಟಾಪ್ 10 ಟಿಪ್ಸ್ನ ನಾನಿಗೂ ಕೊಟ್ಟೆ. ಈ ಟಿಪ್ಸ್ನ ಪ್ರತಿದಿನ ನಾವು ನಮ್ಮ ಮನೆಯಲ್ಲಿ ತಪ್ಪದೇ ಫಾಲೋ ಮಾಡ್ತೀವಿ. ಸೊ ನೀವು ಫಾಲೋ ಮಾಡಿದ್ರೆ ನಮ್ಮ ಮನೆ ಥರ ನಿಮ್ಮ ಮನೆಯೂ ನೀಟ್ ಆ್ಯಂಡ್ ಕ್ಲೀನ್ ಇರುತ್ತೆ ಅಂತ ಹೇಳ್ತಾ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಯಾರ್ಯಾರು ಪ್ರತಿದಿನ ಇದನ್ನೆಲ್ಲ ಫಾಲೋ ಮಾಡೇ ಮಾಡ್ತೀರಿ ಅಂತ. ಹಾಗೆಯೇ ನಿಮ್ಮ ಕನ್ನಡಿಯನ್ನು ಪ್ರೋತ್ಸಾಹಿಸಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್. ಬಾಯ್.